नान विजयलक्ष्मी शिबरूर स्नेहितरे इवत्तु नानु नम्म बेंगलूरु पोलीसर रस्ते दरोड़े कथेयन्न हेळ्तीनि रस्ते दरोड़े अंद्रे अंतिंत दरोड़े अल्ल इवरु दरोड़े माड्तिरोदु बड़वरन्न चालकरन्न कूली कार्मिकरन्न रस्तेयल्लि निंतु हाड हगले इवरु याव रीति लूटी माड्तारे अन्नोदु नम्म विजय टाइम्स न रहस्य कार्याचरणेयल्लि बटा बयलागिदे आदरे इंचिंचु माहितियन्न इवत्तिन कोड्तीनि इवत्तिन कवर् स्टोरियल्लि डीजल रईटल दुडियल अद्रेवरी बेरे को जीवन माड़वन कूली माड़ इन बाधे अंद्रे नावे पाकिस्तान ना बेंगलूरल ते वार कण मुंदे वार ऐन को नम हर खाते बेबूट नाकु सवि कटे ईद सवि कटो अंत मैडम ಆಫೀಸರ್ಸ್ ಇಷ್ಟು ಕೇಸ್ ಹಾಕಬೇಕು ಅಂತ ಹೇಳಿರ್ತಾರೆ ಮೇಡಂ ಪರ್ ಡೇ 50 ಕೇಸ್ ಹಾಕಬೇಕು ಅಂತ ಹೇಳಿರ್ತಾರೆ ನಾನು ನೀವು ಬಿಲ್ ಕೊಡದೆ ಹಣ ತಗೊಂಡಿರುವಂತ ಇಷ್ಟು ವಿಡಿಯೋಗಳನ್ನು ಕೊಟ್ರೆ ಏನು ನೋಡಿ ಮೇಡಂ ನಾವಂತೂ ಮಾಡಿಲ್ಲ ತಮಿಳುನಾಡು ಅವರಾದ್ರೆ 3000 2000 ಕೊಡಲೇಬೇಕು ಅವರಿಗೆ ರಸೀದಿ ಕೊಡಲ್ಲ ಮೇಡಂ ಹಂಗೆ ಒಡೆಯೋದು ಕೊಡಿಲ್ಲ ಅಂದ್ರೆ ಒಡೆಯೋದು ನಮ್ಮ ರೈತರೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ನಮಗೆ ಬಂದು ಸರ್ ಎಲ್ಲ ಇದನ್ನ ದುಡ್ಡು ಕೇಳ್ತಾರೆ ರೈತರನ್ನು ಬಿಡಲ್ಲ ಪೊಲೀಸರನ್ನ ರೋಡಿಗಿಳಿಸಿ ದರೋಡೆ ಮಾಡಿಸಿದ್ರೆ ಜನ ರೊಚ್ಚಿ ಕೇಳೋದ್ರಲ್ಲಿ ಅನುಮಾನವೇ ಇಲ್ಲ ಇವರೆಲ್ಲ ಇಷ್ಟೊಂದು ರೋಸಿ ಹೋಗಿದ್ದು ಖಾಕಿ ಲೂಟಿಗೆ ಲಾಠಿ ಏಟು ಕೊಟ್ಟು ಲಂಚಕ್ಕಾಗಿ ಜನರನ್ನ ಪೀಡಿಸೋ ಪೊಲೀಸರ ಲಜ್ಜೆಗೆಟ್ಟ ಕೆಲಸಕ್ಕೆ ಖಾಕಿ ಸಾಟ್ ಗೀಕಿ ಸಾಟ್ ಏನ ಹಾಕಿಲ್ಲ ಅಂದ್ರೆ ಬಿಟ್ಬಿಡ್ತಾರೆ ಲೋಡ್ ಗಾಡಿ ಬಂದ ಅಂದ್ರೆ ಅವರು ಖಾಕಿ ಸಾಟ್ ಹಾಕಿಲ್ಲ ಅಂದ್ರೆ ಹಿಡಿತಾರೆ ಡಾಕ್ಯುಮೆಂಟ್ ಚೆಕ್ ಮಾಡೋ ಪೇಷನ್ಸ್ ಇಲ್ಲ ಒಟ್ಟನಾಗ ಏನು ಬೇಕು ಕಾಸ್ ಬೇಕು ಅಷ್ಟೇ ಪಬ್ಲಿಕ್ ಆಗಿ ದಂಧೆ ಮಾಡ್ತಾ ಇದ್ದಾರೆ ಕೇಳೋರಿಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ನ ಹೆಬ್ಬಗೋಡಿ ಪೊಲೀಸರು ಮಾನವೀಯತೆ ಮರೆತು ಮಾಡುತ್ತಿದ್ದ ಕೃತ್ಯ ಸಾರ್ವಜನಿಕರ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ ಇದ್ಯಾಮಿಗೆ 100 ರೂಪಾಯಿ 200 ರೂಪಾಯಿ ದುಡಿಯೋದೇ ಕಷ್ಟ ಆಗಿಬಿಡ್ತು ಅದನ್ನ ಇಲ್ಲೇ ಕಿತ್ತುಕೊಂಡು ಬಿಡ್ತಾರೆ ನಾವು ಎಂದಿ ಮಕ್ಕಳಿಗೆ ಏನು ತಗೊಂಡು ಹೋಗಿ ಹಾಕೋದು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ ಪೊಲೀಸರು ಕರ್ತವ್ಯ ಮರೆತು ಲಂಚ ಪಡೆಯುವುದನ್ನೇ ದಂಧೆ ಮಾಡಿಕೊಂಡಿದ್ದಾರೆ ಬಡ ಚಾಲಕರು ಲಂಚ ಕೊಟ್ಟು ಕೊಟ್ಟು ಸುಸ್ತಾಗಿದ್ದಾರೆ ದಯವಿಟ್ಟು ತಾವು ರಹಸ್ಯ ಕಾರ್ಯಾಚರಣೆ ಮಾಡಿ ಇವರ ಲಂಚ ಅವತಾರವನ್ನ ಬಯಲಿಗೆಳೀರಿ ಅಂತ ವಿಜಯ ಟೈಮ್ಸ್ ನಲ್ಲಿ ನೊಂದ ಚಾಲಕರು ಮನವಿ ಮಾಡಿದರು ಬಡ ಚಾಲಕರ ಮನವಿಗೆ ದನಿಯಾದ ವಿಜಯ ಟೈಮ್ಸ್ ನ ಕವರ್ ಸ್ಟೋರಿ ತಂಡ ತನ್ನ ರಹಸ್ಯ ಕಾರ್ಯಾಚರಣೆಗೆ ಇಳದೇ ಬಿಡ್ತು ಆನೇಕಲ್ನ ಹೆಬ್ಬಗೋಡಿ ಪೊಲೀಸರ ಟಾರ್ಗೆಟ್ ಸಿಂಗೇನ ಅಗ್ರಹಾರದಲ್ಲಿರುವ ಹಣ್ಣು ಮತ್ತು ತರಕಾರಿ ಎಪಿಎಂಸಿ ಮಾರುಕಟ್ಟೆಗೆ ಬರೋ ರೈತರು ಮತ್ತು ಲಾರಿ ಚಾಲಕರು ಅದಕ್ಕಾಗಿ ಪೊಲೀಸರು ಎಪಿಎಂಸಿ ರಸ್ತೆಯಲ್ಲಿ ಜೀಪ್ ಜೊತೆ ಠಿಕಾಣಿ ಹೋಡಿದ್ರು ಈ ರಸ್ತೆಯಲ್ಲಿ ನಿತ್ಯ 3 ಶಿಫ್ಟ್ ನಲ್ಲಿ ಗಾಡಿ ಹಾಕಿ ಜನರನ್ನ ಪೀಡಿಸುತ್ತಿದ್ರು 10000 ರೂಪಾಯಿ ಫೈನ್ ಕಟ್ಟಿ ಅಂತ ಬೆದರಿಸಿ 1000 ರೂಪಾಯಿ ಕಟ್ಟಿಸುತ್ತಿದ್ರು 1000 ರೂಪಾಯಿ ದಂಡ ಕೊಡಿ ಅಂತ ಭಯ ಬಿಳಿಸಿ ಪ್ರತಿ ಗಾಡಿಗಳಿಂದ ಯಾವುದೇ ರಿಸಿಪ್ಟ್ ಕೊಡದೆ 100 200 ರೂಪಾಯಿ ಲಂಚ ಸ್ವೀಕರಿಸುತ್ತಿದ್ರು ಪೊಲೀಸರ ಈ ಕಳ್ಳ ಪೊಲೀಸ್ ಆಟವನ್ನ ಪತ್ತೆ ಹಚ್ಚಲು ಕವರ್ ಸ್ಟೋರಿ ತಂಡ ಒಂದು ವಾರಗಳ ಕಾಲ ಇವರ ಬೆನ್ನು ಹತ್ತಿತು ಆಗ ಹೆಬ್ಬಗೋಡಿ ಪೊಲೀಸರ ಒಂದೊಂದು ಲಂಚಾವತಾರದ ರೂಪಗಳು ಬಯಲಾದವು ಬರೀ ಲಂಚಾವತಾರಗಳಲ್ಲ ಕೊರೋನಾ ಕಷ್ಟಕಾಲದಲ್ಲಿ ಇವರು ಜನರನ್ನ ಹೇಗೆ ಪರಿಪರಿಯಾಗಿ ಪೀಡಿಸುತ್ತಿದ್ರು ಅನ್ನೋದು ಬಟಾ ಬಯಲಾಯಿತು ಡಿವೈಎಸ್ಪಿಯಿಂದಲೇ ಲಂಚಕ್ಕೆ ಕುಮ್ಮಕ್ಕು ನಾನು ಎಲೆಕ್ಟ್ರಾನಿಕ್ ಸಿಟಿಯ ಸಿಂಗೇನ ಅಗ್ರಹಾರ ಹಣ್ಣುಗಳ ಉಪಮಾರುಕಟ್ಟೆ ಹಣ್ಣು ಮತ್ತು ತರಕಾರಿಗಳ ವಿಶೇಷ ಮಾರುಕಟ್ಟೆ ಮುಂದೆ ಇದ್ದೀನಿ ಇಲ್ಲಿ ನಿತ್ಯ ಈ ರೀತಿ ಒಂದು ಪೊಲೀಸ್ ಪ್ಯಾಟ್ರೋಲ್ ಗಾಡಿ ನಿಲ್ಲುತ್ತೆ ಇಲ್ಲಿ ಬರುವಂತ ಯಾವುದೇ ಹಣ್ಣಿನ ಲೋಡ್ ಗಾಡಿ ಇರುತ್ತಲ್ಲ ಆ ಲೋಡ್ ಗಾಡಿಯಿಂದ ಇಷ್ಟಂತ ಕಾಣಿಕೆಯನ್ನ ನಿತ್ಯ ತಗೊಳ್ಳುವಂತದ್ದು ನಾವು ಕಳೆದ ಒಂದು ವಾರದಿಂದ ಇಲ್ಲಿ ಸ್ಟಿಂಗ್ ಆಪರೇಷನ್ ಅನ್ನು ಮಾಡ್ತಾ ಇದೀವಿ ನಿತ್ಯ ಇವರು ಇಲ್ಲಿ ಆ ಚಾಲಕರಿಂದ 100 ರೂಪಾಯಿ 200 ರೂಪಾಯಿ ಹೀಗೆ ಪಡ್ಕೊಂಡೆ ಇವರು ಅವರನ್ನ ಮುಂದಕ್ಕೆ ಕಳಿಸ್ತಾರೆ ಮೊದಲೇ ಕೊರೋನಾ ಕಾಲ ತುಂಬಾ ಕಷ್ಟದಲ್ಲಿ ಇದ್ದಾರೆ ಜನ ಅವರು ಯಾರಿಗೂ ಕೂಡ ಇಲ್ಲಿ 1 ರೂಪಾಯಿಗೆ ಕಷ್ಟ ಇದೆ ಆದರೆ ಈ ಪೊಲೀಸರು ಇಲ್ಲಿ ಹಣ ಇಲ್ಲಿ ಈ ರೀತಿಯಲ್ಲಿ ವೆಹಿಕಲ್ ಹಾಕೊಂಡು ಹಣನ ಸಂಗ್ರಹಿಸುತ್ತಾರೆ ಯಾವ ರಶೀದಿಯೂ ಕೊಡಲ್ಲ ಸರ್ ನೀವು ನಿಮ್ಮದು ಯಾವುದು ಇದು
ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್. ಏನ್ ಸರ್ ಇಲ್ಲಿ ಏನ್ ನಿಮ್ದು ಏನ್ ಡ್ಯೂಟಿ? ಕೇಸ್ ಆಗ್ತದೆ ಮೇಡಮ್. ಏನ್ ಏನಕ್ಕೆ ಡ್ಯೂಟಿ ಇದೆ ಮೇಡಮ್? ಫೈನ್ ಆಗ್ತದೆ, ಐವಿಎಂಇ ಫೈನ್. ಏನ್ 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 ಐವಿಎಂಇ ಫೈನ್ ಅಂತ? ವಿತೌಟ್ ಯೂನಿಫಾರ್ಮ್, ವಿತೌಟ್ ಡಿಎಲ್ಒ, ಓಕೆ, ಆಮೇಲೆ ವಿತೌಟ್ ಇದು ಏನು ವಿತೌಟ್ ಇನ್ಶೂರೆನ್ಸ್. ವಿತೌಟ್ ಇನ್ಶೂರೆನ್ಸ್ ವಿತೌಟ್ ಮಾಡಕ್ಕೆ ಟ್ರಾಫಿಕ್ ಪೊಲೀಸ್ನವ್ರು ಇರ್ತಾರೆ. ನಿಮ್ದು ಲಾ ಅಂಡ್ ಆರ್ಡರ್ ವೆಹಿಕಲ್ ಇದು ಮೇಡಮ್, ಇದು ನಮ್ಮ ಸಾಹೇಬ್ರನ್ನ ಕೇಳ್ಬೇಕು ಮೇಡಮ್. ಬಟ್ ನೀವು ಲಾಠಿ ಹಿಡ್ಕೊಂಡು ಅವ್ರಿಗೆ ಹಣ ಕೊಡ್ಲಿಲ್ಲ ಅಂದ್ರೆ ಕಲೆಕ್ಟ್ ಮಾಡೋರು ನೀವು? ಆ ತರ ಮಾಡಲ್ಲ ಮೇಡಮ್, ಆ ತರ ಮಾಡಲ್ಲ. ನಾವು ಬಿಲ್ ಕೊಡ್ತೇವೆ, ಕಾಸು ಇಸ್ಕೊಂತೇವೆ ಮೇಡಮ್. ನೀವು ಬಿಲ್ ಇಸ್ಕೊಳ್ಳದೆ ಕಾಸು ತಗೊಂಡಿದ್ದೆ ಇಲ್ವಾ ಉದಾಹರಣೆಗಳು? ನಾನು ಕೊಟ್ರೆ ಅಲ್ಲ, ನಾನು ನೀವು ಬಿಲ್ ಕೊಡದೆ ಹಣ ತಗೊಂಡಿರುವಂತ ಇಷ್ಟು ವಿಡಿಯೋಗಳನ್ನ ಕೊಟ್ರೆ ಏನು? ನೋಡಿ ಮೇಡಮ್, ನಾವಂತೂ ಮಾಡಿಲ್ಲ, ನಾನು ಮಾಡಿಲ್ಲ. ನೀವು ಮಾಡಿಲ್ಲ? ಇಲ್ಲ ಮೇಡಮ್, ಮಾಡಿಲ್ಲ. ಸರಿ, ನಾವು ಸಾಕ್ಷಿಯನ್ನ ಕೊಡ್ತೀವಿ ಅಂತ ಅಧಿಕಾರ ಏನಾದ್ರು ಕೊಟ್ಟಿದ್ದಾರೆ ನಿಮಗೆ? ಇಲ್ಲ ಬಿಲ್ ಕೊಡೋದು ಇಲ್ಲ. ಅಲ್ಲಿ ಮೇಡಮ್ ಅವರ ಅದಾರೆ ಮೇಡಮ್, ಮೇಡಮ್ ಅವರ ಆಗ್ತಾರೆ, ನಾವು ಗಾಡಿ ಅಡ್ಡ ಆಗ್ತೇವೆ. ನೋಡಿ ಇಲ್ಲಿ ಇವರು ಡ್ರೈವರ್, ಇವರು ಕೈಯಲ್ಲಿ ಲಾಠಿ ಹಿಡಿತಾರೆ, ಲಾಠಿ ಹಿಡ್ಕೊಂಡು ನೇರವಾಗಿ ಹಣ ಕೊಡಬೇಕು ಅಂತಾರೆ. ಮೇಡಮ್ ಈಗ ನಿಮ್ದು ಲಾ ಅಂಡ್ ಆರ್ಡರ್ ಇದು, ಇಲ್ಲಿ ಏನು ಟ್ರಾಫಿಕ್ ರೂಲ್ಸ್ ಇರೋದನ್ನೆಲ್ಲ? ಟ್ರಾಫಿಕ್ ಅಂದ್ರೆ ಮೇಡಮ್, ನಮಗೆ ಮೇಲ್ ಆಫೀಸರು ಡಿ ಎಲ್ ಇಲ್ಲ, ಇನ್ಸೂರೆನ್ಸ್ ಇಲ್ಲ, ಆರ್ ಸಿ ಇಲ್ಲ ಅಂತ ಹೇಳಿದ್ರೆ ವೆಹಿಕಲ್ ಚೆಕ್ ಮಾಡಿ, ಮತ್ತೆ ವಿತೌಟ್ ಹೆಲ್ಮೆಟ್, ಹೆಲ್ಮೆಟ್ ಇಲ್ಲ ಅಂದ್ರೆ ಅವ್ರಿಗೆ ವಿತೌಟ್ ಹೆಲ್ಮೆಟ್ ಇಲ್ಲ ಅಂದ್ರೆ 500 ರೂಪೀಸ್ ಹಾಕ್ತೀವಿ. ಈಗ ಡಿ ಎಲ್ ಇದು ಇದಿಲ್ಲದ್ದು ಅವೆಲ್ಲವೂ ಕೂಡ ಟ್ರಾಫಿಕ್ ಪೊಲೀಸರಿಗೆ ಬರುವಂತ ಆರ್ ಟಿ ಓ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ನಮ್ಮಲ್ಲಿ ಇಲ್ಲ, ಹೆಬ್ಬಗೋಡಿಲಿ ಇಲ್ಲ. ಹಂಗಾಗಿ ಲಾಂಡ್ ಆರ್ಡ್ರದೆ ನಮಗೆ ಮನೆ ಡಿ ವೈ ಎಸ್ ಪಿ ಸಾಹೇಬ್ರು, ನಮಗೆ ಇನ್ಸ್ಪೆಕ್ಟರ್ ಸಾಹೇಬ್ರು ಹೇಳಿರೋದಕ್ಕೆ ನಾವು ಬಂದಿರೋದು ಅಷ್ಟೇ. ಹೌದು, ಈಗ ಮುಖ್ಯವಾಗಿ ಈಗ ಹಣ್ಣುಗಳ ಲಾರಿಗಳು ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ, ಅದೇ ಲಾರಿಗಳನ್ನ ನೀವು ಯಾಕೆ ಹಿಡಿತೀರಾ ಮುಖ್ಯವಾಗಿ? ಅವರು ವಿತೌಟ್ ಯೂನಿಫಾರ್ಮ್ ಹಾಕಿರ್ತಾರಲ್ಲ ಮೇಡಮ್, ಯೂನಿಫಾರ್ಮ್ ಹಾಕೊಂಡಿರ್ಬೇಕು. ಯೂನಿಫಾರ್ಮ್ ಹಾಕದಿದ್ರೆ ಎಷ್ಟು ಫೈನ್ ಹಾಕಬೇಕು? 500 ರೂಪಾಯಿ ಮೇಡಮ್. ಇದು ಡಿ ಎಲ್ ಇಲ್ಲದಿದ್ರೆ? ಡಿ ಎಲ್ ಇಲ್ಲ ಅಂದ್ರೆ 4-wheeler 5,000 ರೂಪಾಯಿ, 2-wheeler 1,000. ಮೇಡಮ್ ಹೇಳ್ತಾರೆ ಅಂದ್ರೆ 4-wheeler 5,000, 2-wheeler 2,000. ಅಲ್ಲ ಮೇಡಮ್, 2-wheeler 1,000, ಡಿ ಎಲ್ ಇಲ್ಲ ಅಂದ್ರೆ 4-wheeler 5,000. ಹೌದು, ಆಮೇಲೆ ಬೇರೆ ಯಾವ ರೂಲ್ಸ್ ಅನ್ನ ಇದು ಮಾಡ್ತೀರಾ? ಡಿ ಎಲ್ ಇಲ್ಲ ಅಂದ್ರೆ 1,000 ರೂಪಾಯಿ. ಈಗ ನೀವು ಹೆಲ್ಮೆಟ್ಗೆ 500 ರೂಪಾಯಿ ಮೇಡಮ್. ಹೌದು, ಈಗ ಲಾರಿಗಳಲ್ಲಿ ನಿಯಮ ಮೀರಿ ಒಂದು ಯಾವುದು ನೀವು ಆರ್ ಸಿ ಬುಕ್ ಇಲ್ಲ ಅಥವಾ ಡಿ ಎಲ್ ಇಲ್ಲದಿದ್ರೆ ಓವರ್ಲೋಡ್ಗೆ ಮಾಡ್ತೀರಾ? ಓವರ್ಲೋಡ್ಗೆ 500 ರೂಪಾಯಿ ಮೇಡಮ್. 500 ರೂಪಾಯಿ. ಹೌದು, ಎಲ್ಲವೂ ಕೂಡ ಈ ಮೆಷಿನ್ ತ್ರೂವೇ ಮಾಡ್ತೀರಾ? ಎಲ್ಲವೂ ಮೆಷಿನ್ ತ್ರೂವೇ. ಮೆಷಿನ್ ಅಲ್ಲಿ ಹಾಕದೆ ನೀವು ಯಾವತ್ತು ಕೈಯಲ್ಲಿ ತಗೊಳ್ಳಲ್ವಾ? ಇಲ್ಲ ಮೇಡಮ್, ತಗೊಳ್ಳಲ್ಲ. ತಗೊಳ್ಳಲ್ಲ? ಇಲ್ಲ ಮೇಡಮ್. ತಗೊಂಡಿಲ್ಲ? ಇಲ್ಲ ಮೇಡಮ್, ತಗೊಂಡಿಲ್ಲ. ತಗೊಂಡಿಲ್ಲ? ಆದ್ರೆ ನಾವು ಕಳೆದ 1 ವಾರದಿಂದ ಇಲ್ಲಿ ಸ್ಟಿಂಗ್ ಆಪರೇಷನ್ ಮಾಡ್ತಿದ್ದೀವಿ. ನೇರವಾಗಿ ನಿಲ್ಲಿಸಿ 100 ರೂಪಾಯಿ ಕೊಡ್ತೀನಿ ಅಂದ್ರೆ 100 ರೂಪಾಯಿ ಆಗಲ್ಲ, 200 ರೂಪಾಯಿ ಕೊಡ್ಲೇಬೇಕು ಅಂತ ಹೇಳ್ಕೊಂಡು ಮಾಡ್ತಾರೆ. ನಾವು ಯಾವುದು ಆ ತರ ಮಾಡಿಲ್ಲ ಮೇಡಮ್. ಮಾಡಿಲ್ಲ. ಖಂಡಿತ ಖಂಡಿತ. ನಿಮ್ಮ ಸಿಬ್ಬಂದಿಗಳಿಗೆ ಈಗ ಇವರಿಗೆ ತಗೊಳ್ಳುವಂತ ಅಧಿಕಾರ ಇಲ್ಲ. ಇವರು ಹತ್ರ ನಿಲ್ಲಿಸಿ ಕರ್ಸಿ ಲಾಠಿ ಹಿಡಿಸಿ ಇದು ಮಾಡ್ತಾರಲ್ಲ? ಇಲ್ಲ ಮೇಡಮ್, ಅದೇ ಈಗಲೇ ಈಗ ಒಂದು ಸ್ವಲ್ಪ ಹೊತ್ತಿನ ನಂತರ ಅವ್ರು ಲಾಠಿ ಹಿಡಿದು ಒಬ್ಬರಿಗೆ ಹೊಡೆಯಕ್ಕೆ ಹೋಗಿದ್ದು ಇದೆ. ಯಾರಿಗೂ ಹೊಡೆದಿಲ್ಲ ಮೇಡಮ್, ಹೊಡೆಯಲ್ಲ ಮೇಡಮ್, ಯಾರಿಗೂ ಹೊಡೆಯೋ ಅಧಿಕಾರ ಇಲ್ಲ ಮೇಡಮ್, ಯಾರಿಗೂ ಹೊಡೆದಿಲ್ಲ ಮೇಡಮ್. ಬಟ್ ಏನ್ ಗೊತ್ತಾ, ಈಗ ನಿಯಮಗಳ ಪ್ರಕಾರ ಇಲ್ಲಿ ನಿಮ್ಮಲ್ಲಿ ಟ್ರಾಫಿಕ್ ಪೊಲೀಸ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವು ಈ ರೀತಿ ಮಾಡ್ತೀರಾ. ದಿನ ಬಂದಿರ ಆಫೀಸರ್ಸ್ ಇಷ್ಟು ಕೇಸ್ ಹಾಕ್ಬೇಕಂತ ಹೇಳಿರ್ತಾರೆ ಮೇಡಮ್, ಪರ್ ಡೇ 50 ಕೇಸ್ ಹಾಕ್ಬೇಕಂತ ಹೇಳಿರ್ತಾರೆ, ಅದಕ್ಕೋಸ್ಕರ ನಾವು ಕೇಸ್ ಹಾಕ್ತಿವಿ ಅಷ್ಟೇ. ಇದು ಕೊರೋನಾ ಕಷ್ಟದ ಕಾಲ, ಕೊರೋನಾ ಕಷ್ಟದ ಕಾಲ ಕಳಿಸ್ತೀವಿ ಮೇಡಮ್, ಅಂತವ್ರು ಇಲ್ಲ ಅಂದ್ರೆ ನಾವು ಬಿಟ್ಟು ಕಳಿಸ್ತೀವಿ ಮೇಡಮ್. ಹೌದು, ಈಗ ಇಲ್ಲಿ ಇದ್ದಾರೆ ನಿಮ್ಮ, ನೀವು ಡ್ರೈವರ್ ಆಗಿರುವಾಗ ಇವರು ನಿಮ್ಮ ಹತ್ರ ತಗೊಂಡ್ರು ಮೇಡಮ್? ಅವ್ರು ಎಷ್ಟು ಕೇಳಿದ್ರೆ ಅಷ್ಟು ಕೊಡಬೇಕು, ನಾವು ನಾವೇನು ಮಾತಾಡಂಗಿಲ್ಲ, ಮಾತಾಡಂಗಿದ್ರೆ ಅವ್ರು ಏನನ್ನ ಇದು ಮಾಡಿದ್ರೆ ಸುಮ್ಮನೆ ಓವರ್ ಮಾಡ್ತಾರೆ ನಮಗೆ. ಎಷ್ಟು ಕೊಡ್ತೀರಿ ನಿಮಗೆ ಇದು ಚೀಟಿ ಕೊಡ್ತಾರಾ? ಸ್ಲಿಪ್ ನೈಟ್ ಟೈಮ್ ಆದರೆ ಸ್ಲಿಪ್ ಕೊಡಲ್ಲ, ಇಲ್ಲಿ ಕೇಸ್ ಆಗಂಗಿದ್ರೆ ಸ್ಲಿಪ್ ಕೊಡ್ತಾರೆ. ಅವ್ರು ಎಷ್ಟು ಕೇಳಿದ್ರೆ ಅಷ್ಟು, ಅದ್ರ 500 ಕೇಳಿದ್ರೆ 200-300 ಕೊಡ್ಬೇಕು ಮೇಡಮ್. 500 ಕೇಳಿದ್ರೆ 200-300 ಕೊಟ್ರೆ ಚೀಟಿ ಇಲ್ಲದೆ ಕಳಿಸ್ಬಿಡ್ತಾರೆ. ₹500 ಇಲ್ಲ ಅಂತಾರಲ್ಲ ಮೇಡಮ್, ಅಲ್ಲಿ ಒಬ್ಬರು ಬಿಟ್ಟು ಒಬ್ಬರು ಡ್ರೈವರು ಒಬ್ಬರು ಪ್ಯಾಸೆಂಜರು, ಅವರಿಬ್ಬರಿಗೆ ಎಕ್ಸ್ಟ್ರಾ 3 ಜನ ಇದ್ರೆ ಒಬ್ಬರು ಎಕ್ಸ್ಟ್ರಾ ಪ್ಯಾಸೆಂಜರ್ ಅಂತ 200 ರೂಪೀಸ್ಗೆ 200 ಅಂತ ಹಾಕ್ಬಿಟ್ಟು ಕಳಿಸ್ಬಿಡ್ತೀರಾ ಅಲ್ಲಿ ಯಾರು ಇಲ್ಲದ್ರೆ. ಈಗ ನಾನು ಒಬ್ಬ ಪ್ಯಾಸೆಂಜರ್ ನೋಡಿದ್ ಒಬ್ಬನೇ ಇದ್ದ, ಅವನಿಂದಲೂ 200 ರೂಪಾಯಿ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಈ ಪೊಲೀಸರು ನಿರಂತರವಾಗಿ ಈಗ ಕೊರೋನಾ ಕಾಲದಲ್ಲಿ 1-1 ರೂಪಾಯಿ, ಅದು ಕೂಡ ಈ ಡ್ರೈವರ್ಗಳ ಜೀವನ ಅನ್ನುವಂಥದ್ದು ತುಂಬಾನೇ ಕಷ್ಟಕರವಾಗಿದೆ, ಅದಕ್ಕೆ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಎಲ್ಲವೂ ಏರಿಕೆ ಆಗಿದೆ, ಅದರ ಮಧ್ಯದಲ್ಲಿ ಇವರು ಈ ರೀತಿ ಹಣವನ್ನು ಸಂಗ್ರಹಿಸ್ತಾನೆ ಹೋಗ್ತಾರೆ. ಕೇಳಿದ್ರೆ ಇಲ್ಲ ನಾವು ಎಲ್ಲ ಚೀಟಿ ಕೊಟ್ಟಿದ್ದೀವಿ ಅಂತಾರೆ, ಎಲ್ಲವೂ ಇವರ ಕೈಯಲ್ಲಿ. ಆದರೆ ಲಾ ಆ್ಯಂಡ್ ಆರ್ಡರ್ ಕಾಪಾಡಬೇಕಾದ ಪೊಲೀಸರಿಗೆ ಈ ರೀತಿ ಯಾಕೆ ಈ ಪೊಲೀಸರಿಗೆ ಇಂಥ ಕೆಲಸವನ್ನು ಕೊಡಲಾಗಿದೆ?
ಇವರು ಯಾಕೆ ಯಾವುದೇ ಚೀಟಿ ಹರಿಯದೆ ಹಣ ಮಾಡುವಂತ ಅಂದ್ರೆ ಇಲ್ಲಿ ನೇರ ನೇರವಾಗಿ ಹಗಲು ದರೋಡೆ ನಡೀತಾ ಇದೆ ನೇರ ನೇರವಾಗಿ ಜನರನ್ನ ಲೂಟಿ ಮಾಡುವಂತ ಕೆಲಸ ನಡೀತಿದೆ ಎಷ್ಟು ಬಾರಿ ಪೊಲೀಸರ ಬಗ್ಗೆ ಇದಕ್ಕೆ ಹೇಳಿದ್ರು ಕೂಡ ಇವರು ನಿರಂತರವಾಗಿ ಯಾವುದೇ ಇದು ಸರ್ಕಾರಕ್ಕೂ ಏನು ಪ್ರಯೋಜನ ಇಲ್ಲ ಸರ್ಕಾರದ ಬೊಕ್ಕಸಕ್ಕೂ ಸೇರಲ್ಲ ಇದು ಎಲ್ಲವೂ ಸೇರೋದು ಈ ಪೊಲೀಸ್ ಸಿಬ್ಬಂದಿಗಳು ಇಲ್ಲಿನ ಹೈಯರ್ ಅಧಿಕಾರಿಗಳಿಗೆ ಇವರಿಗೆ ಟಾರ್ಗೆಟ್ ಕೊಡ್ತಾರಂತೆ ಟಾರ್ಗೆಟ್ 50 ಆದ್ರೆ ಅದರ ಮೇಲೆ ಮತ್ತೊಂದಷ್ಟು ಲಂಚವನ್ನ ತಗೊಳ್ಬೇಕು ಜನರನ್ನ ಲೂಟಿ ಮಾಡಬೇಕು ಹಣವನ್ನ ಸಂಗ್ರಹಿಸಬೇಕು